ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಇವಾಗ ಒಂದು ನಿಮಗೆ ಒಂದು ದೇವತಾ ವಶ್ಯ ಹೇಳ್ತಾ ಇದ್ದೀನಿ. ದೇವತಾ ವಶ್ಯವಾದರೆ ನಾವು ಅಂದುಕೊಂಡಿದ್ದ ಕಾರ್ಯಗಳೆಲ್ಲ ಜಯ ಮಾಡ್ಕೋಬೋದು. ದೇವತೆಯೇ ನಮ್ಮಲ್ಲಿ ಬಂದು ವಶವಾಗಿರ್ತಾಳೆ ಅಂದರೆ ನಮ್ಮಂಥ ಅದೃಷ್ಟವಂತರು ಯಾರಿರ್ತಾರೆ? ಎಲ್ಲ ಅದಕ್ಕಿಂತ ಶ್ರೇಷ್ಠವಾದಂಥ ದೇವತಾ ವಶ್ಯ ನಮಗೆ ಬೇಕಾಗಿರೋದು. ಆ ದೇವತೆ ನಮ್ಮನ್ನು ಕೈ ಹಿಡಿದ್ಲು ಅಂದರೆ ನಮ್ಮನ್ನು ಯಾವುದೋ ಒಂದು ರೀತಿಯಲ್ಲಿ ಅದ್ಭುತವಾದ ಸ್ಥಳಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾಳೆ. ಅದರಿಂದ ಇದು ಒಂದು ದೇವತಾ ವಶ್ಯದ ಮಂತ್ರ. ಈ ದೇವತಾ ವಶ್ಯನ ಯಾವ ರೀತಿಯಾಗಿ ನಾವು ಸರಿ ಮಾಡ್ಕೋಬೇಕು ಅನ್ನೋದು ನಿಮಗೆ ಹೇಳ್ತೀನಿ. ಈ ಮಂತ್ರ ಒಂದು ಲಕ್ಷ ಹೇಳೋದ್ರಿಂದ ಹೇಳ್ಬೋದು. ಇದನ್ನು ಎಷ್ಟು ಅಂಕಿಗಳಿದ್ದಾವೆ ನೋಡ್ಕೊಳ್ಳಿ. ಇದು ಚಿಕ್ಕದಾದಂಥ ಮಂತ್ರ. ಇದನ್ನು ಚಿಕ್ಕದಾಗಿರೋದನ್ನು ನೀವು ಹೇಳ್ಬೋದು, ಇದರಲ್ಲಿ ಹೇಳೋದ್ರಿಂದ ತೊಂದರೆ ಇಲ್ಲ, ಮಾಡ್ಕೊಳ್ಳಿ. 9 ಅಕ್ಷರಗಳಿದ್ದಾವೆ, 9 ಅಕ್ಷರದಿಂದ ನಿಮಗೆ ಯಾವ ತೊಂದರೆಯೂ ಇಲ್ಲ. 1 ಲಕ್ಷ ಅಲ್ಲ 2 ಲಕ್ಷನೂ ಮಾಡ್ಕೋಬೋದು. ಇದನ್ನು ಈ ರೀತಿಯಾಗಿ 1 ಲಕ್ಷ ಜಪ ಆದ ನಂತರ ನೀವು ಇದನ್ನು ಮಾಡಬೇಕಾಗಿರೋದು. ಇದನ್ನು ಅಷ್ಟೇ, ಒಳ್ಳೆ ದಿವಸ ಒಳ್ಳೆ ಗಳಿಗೆ ಇದನ್ನು ನೀವು ನೋಡಿಕೊಂಡು ಪುಷ್ಯ ನಕ್ಷತ್ರ ಒಂದು ಪುಷ್ಯ ನಕ್ಷತ್ರ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ನೀವು ಇಲ್ಲ ಗುರುವಾರ ಶುಕ್ರವಾರ ಇದಕ್ಕೆ ಶ್ರೇಷ್ಠವಾಗಿರೋದು ಶುಕ್ರವಾರ. ಈ ದೇವಿಗೆ ನೀವು ಪಾರಾಯಣ ಮಾಡಿ ಇದಕ್ಕೆ ಅದ್ಭುತವಾದಂಥ ಫಲ ಸಿಗುತ್ತೆ. ಇದು ಗುರುವಾರಕ್ಕಿಂತ ಶುಕ್ರವಾರ ಈ ದೇವಿದು ಮಂತ್ರ ಪ್ರಾರಂಭ ಮಾಡಿ ಇದನ್ನು ಅದ್ಭುತವಾದಂಥ ನಿಮಗೆ ಫಲಪ್ರಾಪ್ತಿಯಾಗುತ್ತೆ. ನೋಡಿ ಪ್ರಿಯ ವೀಕ್ಷಕರೇ, ಇವಾಗ ನೀವು ಮಾಡಬೇಕಾಗಿರೋದು ಯಾವ ಥರ ಅಂದರೆ, ಈ ಮಂತ್ರನ ನೀವು ಅದು 1 ಲಕ್ಷ ಆಗುತ್ತೆ. 1 ಲಕ್ಷ ಆದ ನಂತರ ಪ್ರತಿದಿನ 1000ದಂತೆ ನೀವು 11 ದಿನ ಒಂದು ಕುಂಕುಮ ತಗೋಬೇಕು. ಕುಂಕುಮ ತಗೊಂಡು ನೀವು ಒಳ್ಳೆ ಶುದ್ಧವಾದಂಥ ಕುಂಕುಮ ತಗೋಬೇಕು. ಶುದ್ಧವಾದ ಕುಂಕುಮ ತಗೊಂಡು ಅದನ್ನು ಒಳ್ಳೆ ಕುಂಕುಮ ಅಂದರೆ ನೀವು ತಾಳೆಗರಿ ಕುಂಕುಮ ತಗೊಳ್ಳಿ. ತಾಳೆಗರಿ ಕುಂಕುಮ ತಗೊಂಡು 1 ದಿನಕ್ಕೆ 1000 ಸತಿಯಂತೆ 11 ದಿನ ಹೇಳ್ಕೋಬೇಕು. 1 ಲಕ್ಷ ಆದಮೇಲೆ ಮತ್ತೆ 11 ದಿವಸ 1000 ಸತಿಯಂತೆ 11 ದಿನಗಳ ಮಾತ್ರ ಈ ಕುಂಕುಮನ ಇಟ್ಕೊಂಡು ಕುಂಕುಮನ ಈ 1000 ಸತಿ ನೀವು 11 ದಿನ ಕುಂಕುಮ ತಗೊಂಡು ನೀವು ಮಂತ್ರಿಸ್ಬೇಕು. ಇದನ್ನು 11 ದಿನ ಕುಂಕುಮನ ಮಂತ್ರಿಸ್ಬೇಕು. ಕುಂಕುಮನ ಮಂತ್ರಿಸ್ಬಿಟ್ಟು ನೀವು ಹಣೆಗಿಟ್ಕೊಳ್ಳೋದ್ರಿಂದ ನಿಮಗೆ 11 ದಿವಸ 1000 ಸತಿ 7 ಆದ ನಂತರ ಆ ಕುಂಕುಮನ ಮಂತ್ರ ಸಿದ್ಧಿ ಆದಮೇಲೆ ನೀವು ಹಣೆಗೆ ಧರಿಸೋದ್ರಿಂದ ಆ ದೇವಿ ನಿಮಗೆ ಅನುಗ್ರಹಳಾಗಿ ಆ ತಾಯಿ ವಶವಾಗಿ ನಿಮಗೆ ಸಾಕ್ಷಾತ್ ಪ್ರತ್ಯಕ್ಷವಾಗಿ ನಿಂತು ಅವಳು ನಿಮಗೆ ದರ್ಶನ ಕೊಡ್ತಾಳೆ. ಇದು ಸಿದ್ಧಾಂತ. ಇದು ನೀವು ಮಾಡೋ ರೀತಿಯಲ್ಲಿದೆ. ಇದನ್ನು ಮಾಡುವಾಗ ಶುಭ್ರವಾದಂಥ ಇರಬೇಕು, ದಾಂಪತ್ಯ ದೂರವಾಗಿರಬೇಕು. ನೀವು ಚಾಪೆ ಮೇಲೆ ಮಲಗಬೇಕು, ಅದು ಹೊಸದಾಗಿರುವಂಥ ಚಾಪೆ ಮೇಲೆ ಮಲಗೋಬೇಕು. ಹಳೆ ಚಾಪೆ ಮೇಲೆ ಮಲಗಬಾರ್ದು. ನೀವು ಆ ರೀತಿ ನೆಲದ ಮೇಲೆ ಮಲ್ಕೊಂಡ್ರೆ ಇನ್ನೂ ಒಳ್ಳೆಯದು. ಈ ಮಂತ್ರಗಳೆಲ್ಲ ಕಲಿಬೇಕಾದರೆ ನೀವು ಅದ್ಭುತವಾಗಿ ನೀವು ಯಾವ ರೀತಿಯಾಗಿ ನಿಯಮಗಳಿಂದ ಪಾಲನೆ ಮಾಡ್ತೀರೋ ಆ ರೀತಿಯಾಗಿ ಆ ದೇವಗಳ ಅನುಗ್ರಹವಾಗುತ್ತೆ. ನೀವು ಹೆಂಗಂದ್ರೆ ಹಂಗೆ ಮಂತ್ರಗಳು ಹೇಳೋದ್ರಿಂದ ಅದು ಅಷ್ಟು ಶೀಘ್ರವಾಗಿ ನಿಮಗೆ ಶಕ್ತಿ ನಿಮಗೆ ಆ ದೇವಿದು ಸಿಗಲ್ಲ. ಅದರಿಂದ ನೀವು ಮಾಡಬೇಕಾಗಿರೋದು ಆ ದೇವಿ ಅನುಗ್ರಹವಾಗಬೇಕು ಅಂದರೆ ನೀವು ಹೊಸದಾದಂಥ ಚಾಪೆ ತಗೋಬೇಕು, ಆ ಚಾಪೆ ಮೇಲೆ ಮಲಗಬೇಕು. ಚಾಪೆ ಇಲ್ಲ ಅಂದರೆ ಒಂದು ಮಡಿಯಾದಂಥ ವಸ್ತ್ರನ ಕೆಳಗೆ ಹಾಸ್ಕೊಂಡು ಅದ್ರ ಮೇಲೆ ಮಲ್ಕೋಬೋದು, ಇಲ್ಲ ಅಂದರೆ ನೀವು ನೆಲದ ಮೇಲೆ ಮಲ್ಕೋಬೋದು. ಊಟನ ಸಾಧ್ಯವಾದಷ್ಟು ಕಮ್ಮಿ ಮಾಡಬೇಕು. 1 ಟೈಮ್ ತಿನ್ನಬೇಕು, 1 ಟೈಮ್ ಬಿಡಬೇಕು. ಆಗ ಆ ದೇವಿ ನಿಮಗೆ ಪ್ರತ್ಯಕ್ಷಳಾಗಿ ಆ ದೇವಿ ಅನುಗ್ರಹ ನಿಮಗೆ ಸಾಕ್ಷಾತ್ಕಾರವಾಗಿ ನಡೀತೈತೆ. ಆ ದೇವಿ ಕೂಡ ನಿಮಗೆ ಸಾಕ್ಷಾತ್ಕಾರವಾಗಿ ಪ್ರತ್ಯಕ್ಷವಾಗಿ ಆಗ್ತಾಳೆ ಅಂದರೆ ಅದನ್ನು ನಿಮ್ಗೆ ಎಷ್ಟು ಅದ್ಭುತ ಶಕ್ತಿ ಇದೆ ಅಂತ ತಿಳ್ಕೊಳ್ಳಿ. ಈ ರೀತಿ ಮಾಡಾದ ಮೇಲೆ ಆ ತಾಯಿ ನಿಮ್ಗೆ ವಶವಾಗ್ತಾಳೆ, ಅನುಗ್ರಹವಾಗ್ತಾಳೆ, ಅವಳು ದರ್ಶನನೂ ಕೊಡ್ತಾಳೆ. ಅದಾದ ನಂತರ ಮತ್ತು ಇದೇ ರೀತಿಯಾದಂಥ ಮಂತ್ರನ ಹೇಳ್ಬಿಟ್ಟು ನೀವು ಯಾರ ಮನೆಯಲ್ಲಾದರೂ ದೆವ್ವ ಪೀಡೆ ಪಿಚಾಚಿ ಶೂದ್ರ ದೇವತೆಗಳು ಅಂದರೆ ಇವಾಗ ಮನೆಯಲ್ಲಿ ದುಷ್ಟ ದೇವತೆಗಳನ್ನ ಬಿಟ್ಟಿರ್ತಾರೆ ನೋಡಿ, ಕಾಟೇರಿ ಅಂತ, ಕುಟ್ಟಿ ಅಂತೆ, ಚೌಡಿ ಅಂತೆ, ಆಮೇಲೆ ಇಂಥವೆಲ್ಲ ದುಷ್ಟ ಗ್ರಹಗಳನ್ನ ಬಿಟ್ಟಿರ್ತಾರೆ. ಇಂಥ ದುಷ್ಟಶಕ್ತಿಗಳನ್ನ ನಮ್ಮನ್ನು ಬಿಟ್ಟಾಗ ಮಾಟ ಮಂತ್ರ ಸರಿ ಮಾಡ್ಬೋದು, ದುಷ್ಟಶಕ್ತಿಗಳನ್ನ ಸರಿ ಮಾಡೋಕ್ಕಾಗಲ್ಲ. ಅವು ತುಂಬ ಶಕ್ತಿವಂತವಾಗಿ ಬೆಳೆದಿರ್ತವೆ. ಅದರಿಂದ ಈ ದೇವಿ ಮಂತ್ರನ ನೀವು ಹೇಳ್ಬಿಟ್ಟು ನೀವು ಮನೆಗೆ
ಮನೆಯಲ್ಲಿ ಬಿಳಿ ಸಾಸಿವೆನ ಮಂತ್ರಿಸ್ಬಿಟ್ಟು ನೀವು ಆ ಮನೆಗೆಲ್ಲ ಇದೇ ರೀತಿಯಾಗಿ 21 ದಿನ ಮನೆಗೆ ಚೆಲ್ತಾ ಇದ್ದರೆ 1000 ಸತಿ ಬಿಳಿ ಸಾಸಿವೆನ ತಗೋಬೇಕು. ಬಿಳಿ ಸಾಸಿವೆನ ತಗೊಂಡು ನೀವು 21 ದಿನ ಬಿಡದಂಗೆ ಮನೆಗೆಲ್ಲ ಚೆಲ್ತಾ ಇದ್ದರೆ ಆ ದುಷ್ಟಶಕ್ತಿಗಳು ಮನೆ ಬಿಟ್ಟು ಹೋಗ್ತವೆ, ಮತ್ತು ನಿಮಗೆ ವಶವಾಗ್ತವೆ. ಅವು ಕೂಡ ನಿಮಗೆ ಆಕರ್ಷಿತರಾಗ್ತಾರೆ, ನಿಮಗೆ ಅವರು ಹೇಳ್ದಂತೆ ಕೇಳ್ತವೆ, ನಿಮಗೆ ತೊಂದರೆ ಕೊಡಲ್ಲ, ಅವು ದೂರ ಆಗ್ತವೆ, ವಶೀಭೂತರಾಗ್ತಾರೆ ಅವನು ಕೂಡ. ಮತ್ತು ಅದಾದ ನಂತರ ನೀವು ಮಾಡಬೇಕಾಗಿರೋದು, ನೀವು ಗುರು ಧ್ಯಾನ ಮಾಡಬೇಕು, ನಾರಾಯಣ ಬಲಿ ಕೃತಿಮ ಬಲಿ ಮಾಡಲೇಬೇಕು. ಇದಾದ ನಂತರ ನೀವು ಇದನ್ನು ಮರಿಬಾರ್ದು, ಇದು ಮಾಡ್ಕೊಂಡು ಬಿಟ್ಟು ಇದಾಗೋಯ್ತು ಅನ್ಕೋಬಾರ್ದು. ಇದನ್ನು ನೀವು ಗುರು ಧ್ಯಾನ ಮತ್ತು ನಾರಾಯಣ ಬಲಿ ಕೃತಿಮ ಬಲಿಗಳನ್ನು ನೀವು ಮಾಡಿಸ್ಲೇಬೇಕು. ಇದನ್ನು ಮಾಡಿಸಿದ್ರೆ ನಿಮಗೆ ಕ್ಷುದ್ರ ದೇವತೆಗಳು ಶಾಂತವಾಗ್ತವೆ, ಇಲ್ಲವಾದರೆ ನಿಮ್ಮ ಮಂತ್ರ ಶಕ್ತಿಯನ್ನೇ ತಿಂದು ಹಾಕ್ಬಿಡ್ತವೆ ಅವು. ನೀವು ಮಾಡಿರೋಂಥ ಮಂತ್ರಶಕ್ತಿಗಳನ್ನೇ ಅವು ತಿಂದುಬಿಡ್ತವೆ, ಮತ್ತು ತಿಂದ ಮೇಲೆ ನಿಮಗೆ ನಿಮ್ಮ ಮನೆಯೇ ಹಾಳು ಮಾಡಿಬಿಡ್ತವೆ ಅಂತೆ. ಅದಕ್ಕೆ ಈ ಮಂತ್ರ ಜಪ ಆದ ನಂತರ ನೀವು ಒಬ್ಬರು ಪಂಡಿತರಂದರೆ ಒಬ್ಬರು ಪುರೋಹಿತರ ಹತ್ರ ಹೇಳಿ ನೀವು ಈ ಮಂತ್ರನ ನೀವು ಇದು ಮಂತ್ರ ಎಲ್ಲ ಜಪ ಸಿದ್ಧಿ ಆದ ನಂತರ ನೀವು ಈ ರೀತಿಯಾದಂಥ ನೀವು ಕೃತಿಮ ಬಲಿ ನೀವು ನಾರಾಯಣ ಬಲಿ ಕೃತಿಮ ಬಲಿ ಮಾಡಿಸಿ ಕ್ಷುದ್ರ ದೇವತೆಗಳಿಗೆ ಶಾಂತವಾಗುವಂಗೆ ಮಾಡಿದ್ರೆ ಅವರು ನಿಮ್ಮನ್ನು ಬಿಟ್ಟು ಹೋಗ್ತಾರೆ, ನಿಮಗೆ ಅವರು ವಶವಾಗ್ತಾರೆ, ಅವರಿಂದ ಆಶೀರ್ವಾದ ಸಿಗುತ್ತೆ. ಅದ್ಭುತವಾದಂಥ ಮಂತ್ರ ಇದು. ಕ್ಷುದ್ರ ಶಕ್ತಿಗಳು ನಿಮ್ಮನ್ನು ಬಿಟ್ಟೋಗಿ ಈ ಭೂತ ಪ್ರೇತಗಳಿಂದ ನಿಮ್ಗೆ ಆಶೀರ್ವಾದ ದೊರಕುತ್ತೆ, ನಮಗೆ ಮುಕ್ತಿ ಕೊಟ್ರಲ್ಲ ಇವರು ಅಂದ್ಬಿಟ್ಟು ನಿಮಗೆ ಆಶೀರ್ವಾದ ಮಾಡಿ ನಿಮ್ಮ ಹೇಳಿದಂಥ ಕೆಲಸಗಳೆಲ್ಲ ಮಾಡಿ ಹೋಗ್ತವೆ. ದೇವತೆ ಆಕರ್ಷಣೆ ಆಗುತ್ತೆ, ಈ ಭೂತ ಪ್ರೇತಗಳು ಆಶೀರ್ವಾದ ಮಾಡುತ್ತೆ ನಿಮಗೆ. ಭೂತ ಪ್ರೇತಗಳು ಅಂದರೆ ನಿಮ್ಮನೇಲಿ ಯಾರ ಆತ್ಮಗಳು, ಹಿರಿಯರು, ತಂದೆ ತಾಯಿಗಳು, ಯಾರೋ ಒಬ್ಬರು ಹೋಗಿರ್ತಾರೆ, ಅವರ ಆತ್ಮ ಶಾಂತಿ ಇರೋದಿಲ್ಲ, ಅವರು ನಿಮಗೆ ಕಾಟ ಕೊಡ್ತಿರ್ತಾರೆ. ಆಗ ಅವ್ರಿಗೆ ನೀವು ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ಆಶೀರ್ವಾದ ಮಾಡಿ ನಮಗೆ ಒಳ್ಳೆ ಮುಕ್ತಿಗೆ ದಾರಿ ತೋರಿಸ್ತಿದ್ಯಾ ಅಂದ್ಬಿಟ್ಟು ಅವ್ರಿಗೆ ಅವ್ರ ಆಶೀರ್ವಾದ ಸಿಗುತ್ತೆ, ದೇವಿ ಆಶೀರ್ವಾದ, ದೇವಿ ವಶಕರಣ ಆಗ್ತಾಳೆ. ಈ ರೀತಿಯಾಗಿ ಮಾಡಿಕೊಳ್ಳಿ ಪ್ರಿಯ ವಶಕರೇ. ಇಂಥ ಅದ್ಭುತಗಳೆಲ್ಲ ನಾನು ಹೇಳಿ ನಿಮಗೆ ತಿಳಿಸ್ತಾ ಇದ್ದೀನಿ. ಇವೆಲ್ಲ ನೀವು ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದಕ್ಕಾಗಿ ನಾನು ಹೇಳ್ತಿದ್ದೀನಿ. ಯಾಕೆ ಅಂದರೆ ಈ ಕೆಲವರು ನಾವು ಚೆನ್ನಾಗಿರಬೇಕು ಅಂತ ಮಾಡ್ತಾರೆ, ಆದರೆ ನಾನು ಆ ರೀತಿ ಇಲ್ಲ. ನಾವು ಹೆಂಗಿರ್ತೀವೋ ಹಂಗೆ ನೀವು ಇರಬೇಕು. ತಿಳಿಯೋಂಥವ್ರು ತಿಳ್ಕೊತೀರಾ, ತಿಳಿದಿರೋ ಅಂಥವ್ರಿಗೆ ಏನು ಮಾಡೋಕ್ಕಾಗಲ್ಲ. ಬುದ್ಧಿವಂತರು ಮಾಡ್ಕೊತೀರಾ, ಸ್ವಲ್ಪ ತಿಳಿವಳಿಕೆ ಇಲ್ದಿರೋರು ಅದು ಏನೋ ಬಿಡು ಅಂತ ಬಿಟ್ಬಿಡ್ತೀರಾ, ಏನು ಮಾಡೋಕ್ಕಾಗಲ್ಲ. ಅಂಥವ್ರು ಸ್ವಲ್ಪ ತಿಳ್ಕೊಂಡು ತಿಳಿದಿರೋರು ಅವ್ರಿಗೆ ಪರಿಹಾರ ಮಾಡಿಕೊಡಿ, ಪರಿಹಾರ ಮಾಡಿಕೊಂಡು ಅವ್ರಿಗೂ ಒಳ್ಳೆಯ ಜೀವನ ಸಿಗಲಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ. ಇದನ್ನು ಮಾಡಿಕೊಳ್ಳಿ, ನಿಮ್ಗೆ ಒಳ್ಳೇದಾಗುತ್ತೆ. ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.